ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಗೋ ನಿಮ್ಮೆಲ್ಲ ಕ್ಯೂ ಎನ್ ಎಪಿಸೋಡ್ 21ಕ್ಕೆ ಸ್ವಾಗತ. ಎಂಸ ಸ್ವಾಗತ. ಸೊ ಆ್ಯಕ್ಚುಲಾಗಿ 2 ವೀಕ್ಸಿಂದ ನಾವು ಕ್ಯೂ ಎನ್ ಎಪಿಸೋಡ್ ಮಾಡಿರಲಿಲ್ಲ. ಸೊ ಇವಾಗ ಮಾಡ್ತಿದ್ದೀನಿ. ನಿಮ್ದೇನ ಕ್ವಶನ್ಸ್ ಇದ್ದರು ಹ್ಯಾಶ್ಟ್ಯಾಗ್ ಆಸ್ ಬರ್ಗವ್ ಅಂತ ಹಾಕ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಯೂ ಎನ್ ಎಪಿಸೋಡ್ ನಾನು ಪಿಕ್ ಮಾಡ್ಕೊತೀನಿ. ಸೊ ಬೇಗ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲೈಕ್ ಟಾರ್ಗೆಟ್ ಇಡೋಣ, ಡೈರೆಕ್ಟ್ 100 ಲೈಕ್ಸ್ ಕೊಟ್ಟೋಗೋಣ. ಸೊ 100 ಲೈಕ್ಸ್ ರೀಚ್ ಮಾಡ್ತೀರಾ ಐ ಹೋಪ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ 100 ಲೈಕ್ಸ್ನ ರೀಚ್ ಮಾಡಿ. ಸೊ ಫಸ್ಟ್ ಕ್ವಶನ್ ತೊಗೊಳೋಕ್ಕಿಂತ ಮುಂಚೆ ನೀವು ನಿಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ಸ್ಟಾಗ್ರಾಮ್ ದಯವಿಟ್ಟು ಫಾಲೋ ಮಾಡಿ, ಐ ಎಮ್ ಭಾರ್ಗವ್ ಪ್ರಧಾನ್. ಸೊ ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್, ಫಸ್ಟ್ನೇ ಕ್ವಶನ್ ಬರುತ್ತೆ. ಲಕ್ಷ್ಮಿ ಅವ್ರು ಕೇಳ್ತಿದ್ದಾರೆ, ಬ್ರೋ ಫ್ಲಿಪ್ಕಾರ್ಟ್ ಬೆಸ್ಟಾ ಅಥವಾ ಅಮೆಝಾನ್ ಬ್ರೆಷಾ ನಾವು ಪರ್ಚೇಸ್ ಮಾಡೋಕ್ಕೆ ಪ್ರಾಡಕ್ಟ್ನ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಫ್ಲಿಪ್ಕಾರ್ಟ್ ಬೆಸ್ಟ್ ಅಥವಾ ಅಮೆಝಾನ್ ಬೆಸ್ಟ್ ಅಂತ ನಾವು ಹೇಳಕ್ಕೆ ಬರಲ್ಲ ನಮಗಿಲ್ಲಿ. ಸೊ ಫ್ಲಿಪ್ಕಾರ್ಟಲ್ಲೂ ಫ್ರಾಡ್ಗಳು ನಡೆಯುತ್ತೆ, ಅಮೆಝಾನಲ್ಲೂ ಫ್ರಾಡ್ಗಳು ನಡೆಯುತ್ತೆ. ಸೊ ಫ್ರಾಡ್ಗಳ ಬಗ್ಗೆ ಬೇಜಾನ್ ವೀಡಿಯೋಸ್ಗಳು ಮಾಡಿಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಾಗಿ. ಸೊ ಫ್ಲಿಪ್ಕಾರ್ಟ್ ಬೆಸ್ಟ್ ಅಮೆಝಾನ್ ಬೆಸ್ಟ್ ಅನ್ನೋದಕ್ಕಾದರೆ ನಮ್ಮ ಭಾರತದ ಕಂಪನಿ ಅಂದರೆ ಅದು ಫ್ಲಿಪ್ಕಾರ್ಟ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆಲ್ ಓವರ್ ವರ್ಲ್ಡಲ್ಲಿದೆ ಅಮೆಝಾನು. ಸೊ ಫ್ಲಿಪ್ಕಾರ್ಟ್ ನಮ್ಮ ಇಂಡಿಯಾದಲ್ವಾ, ಸೊ ಪರ್ಚೇಸ್ ಮಾಡ್ಕೊಳ್ಳಿ. ಸೇಲರ್ಸ್ ರೇಟಿಂಗ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೊನ್ನೆನೂ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ಸೇಲರ್ಸ್ ರೇಟಿಂಗ್ ಮೋರ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರುತ್ತೆ ಮಲ್ಲಿಕಾರ್ಜುನ್ ಅವ್ರು ಕೇಳ್ತಿದ್ದಾರೆ, ನಿಮ್ಮ ಮೊನಿಟೈಸೇಷನ್ ಎಷ್ಟು ದಿವಸ ಕಾಯಿತು ಅಂತ ಕೇಳ್ತಿದ್ದಾರೆ. ಮೊನಿಟೈಸೇಷನ್ ಎನೇಬಲ್ ಆಗಿದ್ದು. ಸೊ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಹತ್ರ ಒನ್ ಡೇ ತೊಗೊಂತು ಅಂತ ಅನ್ಕೊತೀನಿ. ಒನ್ ಡೇನೂ ಇಲ್ಲ ಅನ್ಕೊತೀನಿ, ನನಗೊಂದು 15-20 ಮಿನಿಟ್ಸಲ್ಲಿ ಎನೇಬಲ್ ಆಯಿತು ಅಂತ ಅನ್ಕೊತೀನಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಬೇಗ ಆಗುತ್ತೆ ಅಂತ. ಸೊ ಬೇಗ ಎನೇಬಲ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟಿಂದನೇ ಇವೆಲ್ಲ ಸಾಧ್ಯ. ಸೊ ಅದಕ್ಕಾಗಿ ಫೇಸ್ ಕ್ಯಾಮ್ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ, ಬೇಗ ಮೊನಿಟೈಸೇಷನ್ ಆಗುತ್ತೆ. ಫೇಸ್ ಕ್ಯಾಮ್ ವೀಡಿಯೋಸ್ ನಿಮ್ಮ ಓನ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಮೊನಿಟೈಸೇಷನ್ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅಪ್ಪು ಅವ್ರು ಕೇಳ್ತಿದ್ದಾರೆ, ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ, ಅವ್ರದ್ದು ಹೆಸರುಗಳು ನಾವು ಹೇಗೆ ನೋಡೋದು ಅಂತ ಕೇಳ್ತಿದ್ದಾರೆ. ಇದು ರೀಸೆಂಟಾಗಿ ಯೂಟ್ಯೂಬ್ ಕಡೆಯಿಂದ ಅಪ್ಡೇಟ್ ಬಂದಿರೋದು ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಯಾವ್ದನ ಒಂದು ಸಬ್ಸ್ಕ್ರೈಬ್ ಆಗಿರೋರ್ದು ಚಾನಲ್ ಹೆಸರು ತೋರಿಸುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಡೆಸ್ಕ್ಟಾಪ್ ಸೈಟೆಲ್ಲ ನಿಮಗೆ ಡೌನಲ್ಲಿ ನಿಮಗೆ ತೋರಿಸುತ್ತೆ. ರೀಸೆಂಟಾಗಿ ಯಾರ್ಯಾರು ಚಾನಲ್ ನಿಮ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ 28 ಡೇಸ್ ಆಗಿರ್ಬೋದು, 90 ಡೇಸ್ ಆಗಿರ್ಬೋದು, ಈ ಥರದಲ್ಲಿ ನಿಮ್ಗೆ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು ಇದ್ರ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ, ಬಟ್ ಆದರೆ ಕ್ಲಿಯರಾಗಿ ತೋರಿಸಲ್ಲ ಅದು ನೀಟಾಗಿ. ಬಟ್ ಆದರೆ ನಿಮಗೆ ತಕ್ಕ ಮಟ್ಟಿಗೆ ಕರೆಕ್ಟಾಗಿ ತೋರಿಸುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ. ಸೊ ನಾನು ನೆಕ್ಸ್ಟ್ ಕ್ವಶನ್ ಬರುತ್ತೆ, ಅಶೋಕ್ ಅವ್ರು ಕೇಳ್ತಿದ್ದಾರೆ, ಬೆಸ್ಟ್ ಫೋನ್ ಅಂಡರ್ 15K ಓಪೋದಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ಓಪೋದಲ್ಲಿ ಫೋನ್ಸ್ನ ನೀವು ತೊಗೊಬೇಕು ಅಂದರೆ ನೀವು 5G ಫೋನ್ Reno5 Pro ಬಂದಿದೆ. ಸೊ ನೀವು ಇನ್ನೂ ಕಮ್ಮಿ ಬಜೆಟಲ್ಲಿ ತೊಗೊತೀರ ಅಂದರೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನೀವು ಕ್ಯಾಮ್ರಾಗೋಸ್ಕರ ತೊಗೊತಿದ್ದೀನಿ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗಬೇಡಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ 15K ನಿಮಗೆ Realme 7 ಮತ್ತು 7 Pro ಇದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಫೋನು, ತೊಗೊಳ್ಳಿ, ಏನು ತೊಂದರೆ ಇಲ್ಲ. ನೀವಿನ್ನೂ ಕಮ್ಮಿ ಹಾಕೊಂಡ್ರೂ ಒಳ್ಳೆಯದೇನೆ. ನೀವು ಗೇಮ್ ಆಡಲ್ಲ ಏನು ಮಾಡಲ್ಲ ಅಂದರೆ Redmi 9 Prime ತೊಗೊಳ್ಳಿ, ಒನ್ ಆಫ್ ದ ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. G80 ಗೇಮಿಂಗ್ ಚಿಪ್ ಸೆಟು, G80 ಬಂದುಬಿಟ್ಟು 6625 ಪ್ರೊಸೆಸರ್ಗೆ ಒಂದು ಕಾಂಪಿಟೇಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಏನೂ ಇಲ್ಲ. ಮೀಡಿಯಾ ಟೆಕ್ ಅವ್ರದ್ದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಸೊ ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು, ತೊಗೊಳ್ಳಿ. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಬರುತ್ತೆ, RG Creations ಅವ್ರು ಕೇಳ್ತಿದ್ದಾರೆ, ಬ್ರೋ ಐ ಕಾರ್ಡ್ ಹೇಗೆ ಆ್ಯಡ್ ಮಾಡೋದು ನಮ್ಮ ವೀಡಿಯೋದಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ಐ ಕಾರ್ಡ್ ಆ್ಯಡ್ ಮಾಡಬೇಕು ಅಂದರೆ ನಿಮಗಿಲ್ಲಿ, ಸೊ ನೀವು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಎಂಡ್ ಸ್ಕ್ರೀನ್ ಐ ಕಾರ್ಡ್ ಅಂತ ಬಂದುಬಿಡುತ್ತೆ ನಿಮ್ಮ ವೀಡಿಯೋ. ಅಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನಮ್ಮ ವೀಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಏನು ಮತ್ತೆ ಐ ಕಾರ್ಡ್ ಅಂತ ಬರುತ್ತೆ, ಅಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ನಾನು ಆ್ಯಕ್ಚುಲಾಗಿ ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಐ ಹೋಪ್ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಸರು ಭಾರ್ಗವ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ.